ದೋಸ್ತಿ ಅಂದ್ರ ಸ್ವಲ್ಪ ನಿಯತ್ ಆಗಿರ್ಬೇಕು, ಏನೇ ಪ್ರಾಬ್ಲಮ್ ಬಂದ್ರು ಜುಮುಕ್ ಜುಮಾ ಕೊಡಂಗಿರ್ಬೇಕು. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತಾ ಇರ್ತ. ಹಲೋ, ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡಿದ್ರಲ್ಲ, ಆ ರೀತಿ ಬಂದು ದೋಸ್ತಿ ಮಾಸ್ಕ್ ಡೈಲಾಗ್ ಆಟಿಟ್ಯೂಡ್ ವಾಟ್ಸಪ್ ಟ್ರೆಡಿಷನ್ ಅಲರ್ಟ್ ಮಿಷನ್ನಲ್ಲಿ ತುಂಬ ಸರಳವಾಗಿ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಆಲ್ ಮೆಟೀರಿಯಲ್ಸ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ವೀಡಿಯೋವನ್ನು ನಿಜವಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಾಂಗ್ ಕಾಪಿರೈಟರಿಂದ ಸಾಂಗನ್ನು ಮ್ಯೂಟ್ ಮಾಡಿದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಸಾಂಗ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವೀಡಿಯೋವನ್ನು ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮೆಷಿನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಅಲರ್ಟ್ ಮೆಷಿನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೈಲಾಗ್ ಬುಕ್ ಮಾರ್ಕ್ ಒಂದು ಪ್ರಾಜೆಕ್ಟ್ ಇರುತ್ತೆ, ಸಿ ಕೆ ಪ್ಯಾಕ್ಟಿನ ಒಂದು ಪ್ರಾಜೆಕ್ಟ್ ಇರುತ್ತೆ. ಇವೆರಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮೆಷಿನ್ಗೆ ಶೋ ಮಾಡ್ಕೊಳ್ಳಿ. ಶೋ ಮಾಡ್ಕೊಂಬಿಟ್ಟು ನೆಕ್ಸ್ಟಲ್ಲಿ ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಇರ್ತಿ ಓಪನ್ ಮಾಡ್ಕೊಂಡ ಮೇಲೆ ನಾನು ಆಲ್ರೆಡಿ ಇಲ್ಲಿ ಡೈಲಾಗ್ ಪಿ ಎನ್ ಜಿ ಇಮೇಜಸ್ಸು ಅದಕ್ಕೆ ಎಫೆಕ್ಟ್ ಇರ್ತಿ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಜಸ್ಟ್ ನೀವು ಏನು ಮಾಡ್ಕೊಳ್ಬೇಕಂದ್ರೆ ನಾನು ಇಲ್ಲಿ ನೆಕ್ಸ್ಟ್ ಬೀಟ್ ಮಾರ್ಕ್ ಯಾವ ಥರ ಹಾಕ್ಕೊಟ್ಟಿದ್ದೀನಿ ಅದೇ ರೀತಿ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 7.19 ಮಿಲಿಮೀಟ್ರಿಗೆ ಸ್ಟಾಪ್ ಕೊಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾದಲ್ಲಿ ಹೋಗ್ಬಿಟ್ಟು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಯಾವೊಂದು ಇಮೇಜ್ ಬೇಕೋ ಆ ಒಂದು ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಓನಾಗಿ ನಿಮಗೆ ಇಷ್ಟ ಆಗಿರೋ ಇಮೇಜ್ ಹಾಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸೋಕ್ಕೋಸ್ಕರ ಈ ಒಂದು ಇಮೇಜನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಡಿ. ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾದಲ್ಲಿ ಹೋಗಿ ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಇದ್ದರೆ, ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಇಮೇಜ್ ಇದ್ದರೆ ಹಾಕೊಂಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಇಮೇಜನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಒಂದು ಇಮೇಜನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾದಲ್ಲಿ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಇಮೇಜನ್ನು ಈ ರೀತಿ ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜನ್ನು ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಇಮೇಜನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು 7.19 ಮಿಲಿಮೀಟ್ರಿಗೆ ಸ್ಟಾಪ್ ಕೊಟ್ಟು ಮೇಲೆ ರಿಟರ್ನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಈ ಒಂದು ಪ್ರಾಜೆಕ್ಟಿನ ಒಂದು ಪ್ರಿಂಟ್ ಶಾಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮಿಷನ್ಗೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೂಡ ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಮಾಡ್ತಾ ಇರುವಂಥ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು 7.19 ಮಿಲಿಮೀಟ್ರಿಗೆ ಸ್ಟಾಪ್ ಕೊಟ್ಟಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೂಡ ಎಫೆಕ್ಟ್ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 9.25 ಮಿಲಿಮೀಟ್ರಿಗೆ ಸ್ಟಾಪ್ ಕೊಡಿ. ಸ್ಟಾಪ್ ಕೊಟ್ಟು ರಿಟರ್ನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟನ್ನು ಇತ್ತು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ 2ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮಾಡ್ತಾ ಇರುವಂಥ ಪ್ರಾಜೆಕ್ಟನ್ನು ಇರ್ತಿ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇರ್ತಿ ಓಪನ್ ಮಾಡ್ಕೊಂಬಿಟ್ಟು 9.25 ಮಿಲಿಮೀಟ್ರಿಂದ ಈ ಎಲ್ಲ ಇಮೇಜಸ್ಗೆ ಈ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಪೇಸ್ಟ್ ಅಂತ ಕೊಟ್ಟರೆ ಎಲ್ಲ ಇಮೇಜಸ್ಗೆ ಎಫೆಕ್ಟು ಪೇಸ್ಟ್ ಆಗುತ್ತೆ. ಹಾಗೆ 4ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಎಲ್ಲ ಇಮೇಜಸ್ಗೆ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಇಮೇಜಸ್ಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ಸಾರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಇಮೇಜಸ್ಗೆ ಎಫೆಕ್ಟು ಯಾವ್ದಾಗಿದೆ ಅಂತೇಳಿ.
ಇರ್ತಿ ಚೆಕ್ ಮಾಡ್ಕೊಂಡ್ಬಿಟ್ಟು ಇರ್ತಿ ಒಂದು ಬ್ಯೂಟಿಫುಲ್ ದೋಸ್ತಿ ಒಂದು ಆಟಿಟ್ಯೂಡ್ ವಾಟ್ಸಪ್ ಟ್ರೆಡಿಷನ್ ಡೈಲಾಗ್ ವಾಟ್ಸಪ್ ಟ್ರೆಡಿಷನ್ ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಅಪ್ಲೈ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರೋದು ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.